ಇವತ್ತು ಪ್ರತಿಭಟನೆ ಉದ್ದೇಶ? ಭ್ರಷ್ಟಾಚಾರ ಅಳಿಸಿ, ಬೆಂಗಳೂರು ಉಳಿಸಿ. ಏನು, ನಾವು ಪದೇ ಪದೇ 40% ಅಂತ ಹೇಳ್ಕೊಂಡು ಬಂದಿದ್ದೀವಿ. ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಕೆಂಪಯ್ಯನವರು ಈ 40% ಬಗ್ಗೆ ಒಂದು ಲೆಟ್ರನ್ನು ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಬರೆದರು. ಆದರೆ ಪ್ರಧಾನಮಂತ್ರಿಗಳು ಅವರನ್ನ ಕರೆಸಿ ಏನು ಮಾತಾಡಿಲ್ಲ. ಆದರೆ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ವಿಚಾರ ನಾವು ಪದೇ ಪದೇ ಅಂತ 40% ಅಂತ ಹೇಳ್ತಾ ಇದ್ದೀವಿ. ಆದರೆ ನಾವು ಹೇಳೋದು ಒಂದು ಕಡೆ ಇರಲಿ. ಇವತ್ತು ಬೆಂಗಳೂರಿನ ರಸ್ತೆಗಳನ್ನು ನೋಡ್ತಾ ಇದ್ದೀರಾ, ಬೆಂಗಳೂರಲ್ಲಿ ಗುಂಡಿಗಳು ಎಲ್ಲ ಕಡೆ, ಗುಂಡಿಗಳು ಎಲ್ಲ ಕಾಮಗಾರಿಯಲ್ಲೂ 40% ಕಮಿಷನ್ ನೋಡಿದ್ರೆ ಕಾಂಟ್ರಾಕ್ಟ್ರ್ ಯಾವ್ದ್ರಲ್ಲಿ ದುಡ್ಡಲ್ಲಿ ಕೆಲಸ ಮಾಡಬೇಕು, ಅವನು ಯಾವ್ದ್ರಲ್ಲಿ ಪ್ರಾಫಿಟ್ ಮಾಡಬೇಕು. ಒಂದು ಕೆಲಸಕ್ಕೆ 40% ಕಮಿಷನ್ ಕೊಟ್ಟು 18% GST ಕೊಟ್ಟರೆ 1 crore rupees 38 lakhs ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ. 40% ಕಮಿಷನ್ ಹೊಡೆದಾಯಿತು, 18% GST ಹೋಯ್ತು, ಬಾಕಿ ಇರೋ ಉಳಿದಿರೋ 38 lakhs ಅವನ ಎಂತ ಕೆಲಸ. ಇವರು ಹೂವಿನ ಕೃಷಿ ಮಾಡಿ 1 acre ವರ್ಷಕ್ಕೆ 30 lakh ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾಡ್ಬೋದು, 10 mm ಆಗೋ ಕಡೆ 3.03 mm ಆಗ್ತಾರೆ. ಅದರಲ್ಲಿ ಎಲ್ಲಿಂದ ರೋಡ್ ಇರುತ್ತೆ, ಎಲ್ಲಿಂದ ಜನರ ಕೆಲಸ ಆಗುತ್ತೆ? ಇದನ್ನ ಈ BJP ಸರ್ಕಾರದವರು ಈ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು, ಜನಕ್ಕೆ ಜನಪರವಾದಂಥ ಕೆಲಸ ಆಗಬೇಕು ಅಂತ ಇವತ್ತು ಕಾಂಗ್ರೆಸ್ ಪಕ್ಷ 300 ಪಾಯಿಂಟಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ 300 kilometerಲ್ಲಿ 300 pointsಲ್ಲಿ ನಾವು ಇದನ್ನ ಮಾಡಿದ್ದೀವಿ. ಅಲ್ಲೇ ರಾಮಲಿಂಗಡ್ಡಿ ಇಲ್ಲಿ ನಾವು ಎಲ್ಲೂ ಕೂಡ ಜನರನ್ನ ಬ್ಲಾಕ್ ಮಾಡ್ತಾ ಇಲ್ಲ. ನಾವು ಈ ಪ್ಲಕ್ಕಾರ್ಡ್ ಅನ್ನ ಇಟ್ಕೊಂಡು ಸೈಡ್ ಅಲ್ಲಿ ನಿಂತಿದೀವಿ ಹೊರತು 10-12 ಇದೀವಿ. ಎಲ್ಲೂ ಕೂಡ ಇದು 1000+ ಸೇರಿಸಿ ಮಾಡ್ತಾ ಇರುವಂತ ಪ್ರತಿಭಟನೆ ಅಲ್ಲ. ಇವರು ಹೂವಿನ ಕೃಷಿ ಮಾಡಿ 1 acre ವರ್ಷಕ್ಕೆ 30 lakh ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.